गुरु ब्रह्मा गुरु विष्णु गुरुदेव महेश्वर महेश्वर गुरु साक्षात परब्रह्म अद्भुत तत्मे श्री गुरुवे नमः अनुत्ता वक्रतुंड महाकाय सूर्यकोटि समप्रभा समप्रभा निर्विघ्नम कुर्मे देवो सर्व कार्यसु सर्वदा हरिप सर्व कार्यसु सर्वदा प्रथम बंदु ಏನ್ ಮಾಡ್ಬೇಕತ್ತೀರಿ ಎನ್ನ ಆರಾಧ್ಯ ಗುರು ಆಗಿರ್ತಕ್ಕಂತ ಯಾರಿಪ್ಪ ಅವರು ಗುರುಗೌರಿ ಸೋಮಲಿಂಗನ ದಿವ್ಯ ಚರಣಗಳಲ್ಲಿ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಹೇಳಿ ನಮಸ್ಕಾರಗಳನ್ನು ಹೇಳಿ ಸೋಮಲಿಂಗನ ಶಿಷ್ಯ ಆಹಾ ಮೂರು ಮುಂಗುಳಿ ಮ್ಯಾಲ ಹೌದು ಕಲ್ಲಗತ್ತಿಗೆ ಮಾಡಿ ಮುಳ್ಳ ಹಾಸಿಗೆ ಮಾಡಿ ಹೌದು ಹಗ್ಗು ಕೋಲುಗಳು ಇಲ್ಲದೆ ಏನು ಮಾಡ್ದ ಅಂತಲ್ಲಿ ಕಂಬಳಿ ಡೇರೆಯನ್ನು ಹೊಡೆದು ಹೌದು ಮುಂದ ಆಸೀನರಾಗಿರ್ತಕ್ಕಂತ ನನ್ನಪ್ಪ ಅದು ನಾಡಗೌಡ ದೇಸಾಯಿ ಸಾಧು ಋಷಿ ಅಮೋಘ ಸಿದ್ಧನ ಪಾದಕ್ಕೂ ವಂದನೆಗಳನ್ನು ಹೇಳುತ್ತಾ ವಂದನೆಗಳನ್ನು ಹೇಳುತ್ತಾ ಅಮಶಿದ ಮುತ್ತಿನ ಮಾಯನ ಮಗ ಯಾರಿಪ್ಪ ಆರೇ ನಾಡದ ಅರಸ ಗಂಗೆ ನಾಡದ ಪುರುಷ ಯಾವ ತಾಲೂಕು ಯಾವ ಜಿಲ್ಲಾ ಏಳು ಮಟ್ಟದ ಮಾಲಕ್ಕ ಇದೇ ಸೊಲ್ಲಾಪುರ ಜಿಲ್ಲಾ ಮಾಳಶಿರ್ಸ ತಾಲೂಕ ಹೌದು ನಾತೆ ಪೋತ್ಯದ ಗೌಡ ಜಗಗೊಂಡ ಕನಬಾಯಿ ಉದರದಲ್ಲಿ ಹುಟ್ಟಿ ಬಂದು ಹೌದು ಹೌದು ಮುಮ್ಮೆದ ಗುಡ್ಡಕ್ಕೆ ಹೋಗಿ ತಾಯಿ ತಂದೆ ಸೇವಾ ಮಾಡಿ ಮಾಡಿ ರಥದ ಮನೆಯನ್ನ ಕಟ್ಟಿಸಿ ಹೌದು ಆ ಅಣ್ಣ ತಮ್ಮರಿಗೆ ಒಂದು ವಿದ್ಯೆಯನ್ನ ಕೊಟ್ಟಿರ್ತಕ್ಕಂತ ಹೌದು ಮಾಧುಲಿಂಗನ ಪಾದಕ್ಕ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಹೇಳಿ ನಮಸ್ಕಾರ ಹೇಳಿ ಹಿಂದ ಶಿತ್ರರು ಪುಂಡನಾಗಿರ್ತಕ್ಕಂತ ಯಾರಿಪ್ಪರು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಕುಮದಿಯ ವೀರ ಮಲಕಾರ ಸಿದ್ಧನ ಪಾದಕ್ಕೂ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ನಮಸ್ಕಾರ ಹೇಳುತ್ತಾ ಜಗದ್ಗುರು ರೇವಣ ಸಿದ್ಧರನ್ನ ರೇವಣ ಸಿದ್ಧರ ಶಿಷ್ಯ ಗುರು ಬೀರದೇವರನ್ನ ಹೌದು ಬೀರದೇವರ ಶಿಷ್ಯ ಮೊನ್ನೆ ಮಾಳಿಂಗಯ್ಯನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ ನಮಸ್ಕಾರ ಹೇಳುತ್ತಾ ಯಾವತ್ತು ಸೋಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕಿನ ಹೌದು ಗೌಡಗಾವ ಗ್ರಾಮದಲ್ಲಿ ಆಹಾ ಏನಾಗ್ಯದ ಏನ್ರಿಪ್ಪ ಕಾರ್ಯಕ್ರಮ ಹೌದು ಇದು ದೊಡ್ಡ ಕಾರ್ಯಕ್ರಮ ಅಂದ್ರೆ ದೊಡ್ಡ ಹಬ್ಬ ತಿಳಿಕರದ ದೊಡ್ಡ ಹಬ್ಬಕ್ಕ ದೊಡ್ಡ ಹಬ್ಬ ಇದು ಹೌದು ಹೌದು ಇದು ಹಬ್ಬ ಮಾಡಬೇಕಾದ್ರ ಈ ಹಬ್ಬದೊಳಗ ಬಹಳ ಆನಂದ ಅದು ಸಂತೋಷ ಅದು ಮನಪೂರ್ವ ಶಾಂತಿ ಸಮಾಧಾನ ಬೇಕು ಇವು ಇತ್ತಂದ್ರ ದೊಡ್ಡ ಹಬ್ಬ ಇದು ಸರಾಗವಾಗಿ ಸಾಗಿ ಸಾಗಿ ಬರ್ತಾ ಮಾಡುದಕ್ಕ ಯೋಗ್ಯ ಆಗ್ತೇಳಿ ಹಿಂದಕ್ಕಿನವ್ರು ಹೇಳ್ಕೊತ ಹೊರಟಾರೆ ಹೌದ್ರಿ ಹೌದು ಹೌದು ಹಬ್ಬದ ಸರಾಗವಾಗಿ ಸಾಗಿ ಯಶಸ್ವಿ ಆಯ್ತಂದ್ರ ಏನಾಗ್ತದ ಏನ್ರಿಪ್ಪ ಆ ಮನೆಯೊಳಗೆ ಇರ್ತಕ್ಕಂತ ಕಷ್ಟ ಆಗಲಿ ಈ ಊರೊಳಗೆ ಏನು ಕಷ್ಟ ಬರ್ತಾವ ಬರ್ತಾವ ಅದನ್ನೆಲ್ಲ ಆ ಗುರು ಬಯಲು ಮಾಡಿನೇ ಹೋಗ್ತಾನೆ ತಿಳಿದು ದೊಡ್ಡ ಹುಡ್ಚ ಅದಕ್ಕೆ ದೊಡ್ಡವ ಹುಟ್ಟಿಸ್ಬೇಕಾದ್ರ ಸುಮ್ಮನೆ ಹುಡ್ಸಿಲ್ಲ ಇವತ್ತಿನ ದಿವಸ ಅದು ನಮ್ಮ ಜಕ್ಕ ಪೂಜಾರಿ ಅವರು ಬರವರಿಲ್ರಿ ದೊಡ್ಡವ ಕಾರ್ಯಕ್ರಮ ಹಮ್ಮಿಕೊಂಡು ಹೌದು ದೇವರನ್ನ ಬರಮಾಡಿಕೊಂಡು ಹೌದು ಸಿಂದಗಿ ತಾಲೂಕ ವಿಜಯಪುರ ಜಿಲ್ಲಾ ಬಳಗಾನೂರದ ಕೆತ್ತಾಯಿ ಮುತ್ಯ ಹತ್ತು ಮತ್ತ ಅಲ್ಲೇ ಸಮೀಪ ತೆಗ್ಗೇಳಿ ಗ್ರಾಮದ ಕರಿಸಿದ ಮುತ್ಯ ಹೌದು ಇವರನ್ನ ಬರಮಾಡಿಕೊಂಡು ಮೇಲಾಗಿ ಹತ್ತು ಮಾಳಿಂಗರಾಯ ಬೀರದೇವರ ಗೊಳಸರ ಗ್ರಾಮದ ಮಾಯಮ್ಮ ದೇವಿ ಹಿಂಗ ದೇವಾನು ದೇವತರನ್ನ ಕರೆಸಿಕೊಂಡು ಕರೆಸಿಕೊಂಡು ಈ ಹಬ್ಬದ ಕಾರ್ಯಕ್ರಮ ಸಾಗಿ ಬಂದವ ಹೌದ್ರಿಪ್ಪ ಅದಕ್ಕ ಅದ್ರೊಳಗ ಮಹಾತ್ಮರೊಂದು ಮಾತು ಹೇಳ್ತಾರ ಏನ್ರಿಪ್ಪ ಸಂತಾಚಿ ತಿಂಡಿ ಸಂತಾಚಿ ತಿಂಡಿ ಆಲಿ ಘರಿ ಘರಾತ್ಮ ವಿಘ್ನ ಜಾಲಿ ಪರಾರಿ ಅಂದ್ರು ಹೌದ್ರಿಪ್ಪ ಹೌದು ಹೌದು ದೇವರ ಪಲ್ಲಕ್ಕಿ ಹೌದು ಮನೆಯೊಳಗೆ ಬಂದು ಹೊತ್ತು ಅಂದ್ರ ಹತ್ತು ಅಂದ್ರ ಊರೊಳಗೆ ಬಂದು ಹೊತ್ತು ಅಂದ್ರ ಊರ ಮನಿ ಮೂಲಿ ಮೂಲಿ ಏನು ವಿಘ್ನಗಳು ಇರ್ತಾವ ಇರ್ತಾವ ಏನು ಕಷ್ಟ ಇರ್ತಾವ ಇದು ದೇವ್ರ ಪಲ್ಲಕ್ಕಿ ಊರಾಗ ಹೋಗ್ತು ಮನೆಯಾಗ ಹೋಗ್ತಂದ್ರ ಎಲ್ಲಾ ಓಡಿ ಹೋಗ್ತಾವ ಅಂತ ಹೇಳ್ಯಾರ ಹೇಳ್ಯಾರ ಅದಕ್ ಸುಮ್ಮ ದೇವ್ರ ಬಂದು ಈ ಊರಾಗ ಹೊಕ್ಕಿಲ್ಲ ಈ ಮನೆಯಾಗ ಹೊಕ್ಕಿಲ್ಲ ಅದಕ್ಕೆ ಆ ಕಷ್ಟಗಳನ್ನೆಲ್ಲ ಬಯಲು ಮಾಡ್ತಾನ ನಮ್ಮ ನಿಮ್ಮಲ್ಲಿ ಏನಿರ್ಬೇಕಂದ್ರ ಮೊದಲ ಎಲ್ಲ ದಾನಗಳಲ್ಲಿ ಸಮಾಧಾನ ಶ್ರೇಷ್ಠ ಇರ್ತಾರೆ ಹೌದ್ರಿ ಹೌದು ಹೌದು ಈ ರೊಕ್ಕದಾನ ಕನ್ಯಾದಾನ ಅನ್ನದಾನ ಇವೆಲ್ಲ ಬರ್ತಾವ ಬರ್ತಾವ ಯಾವನಲ್ಲಿ ಸಮಾಧಾನ ಅದ ಅಂದ್ರ ಈ ಉಳ್ತಾವ ಸಮಾಧಾನ ಇದ್ದಿತ್ತಿಲ್ಲ ಅಂದ್ರೆ ಇವನು ಉಳಿಯಾಲ್ರಿ ಇಲ್ಲಿವರೆಗೆ ದೊಡ್ಡವ ಸಲುವಾಗಿ ಏನ್ ಮಾಡ್ಯಾರ ಎರಡು ಮ್ಯಾಳ ಕೂಡಿಸ್ಯಾರ ಇವ ಅನ್ನದಾಸ ಜೊತೆ ಉಳಿ
ಭಾರೇನು ದೌಡ್ ಇಲ್ಲ ಅವರು ದೌಡ್ರು ಇದೇ ಊರ ತಳದವ್ರು ಅದಾರ ಇದೇ ತಳ ಇದೇ ಊರ ನಾವು ಇಲ್ಲೇ ನೆರಳಿ ಅವ್ರಿಗೆ ಇಲ್ಲೇ ಬದಿ ಖರೆ ಪಟ್ರಿ ಹಚ್ಚಿ ನಾವೆಲ್ಲ ಸರಿ ಇದ್ದೇವು ಮಾತಾಡು ಮಾಸ್ತರ್ ಗಳು ಬಹಳ ದೂರಿನವರು ಅವ್ರ ಮಾತ ಹೇಳಿದ್ರ ಅವ್ರ ತಮ್ಮ ಏನ್ರಿಪ್ಪ ಸೊಲಾಪುರ ಸಂಘ ಅಂದ್ರ ಇದೊಂದು ಸಣ್ಣ ಸಂಘ ಈ ಕಡದವ್ರು ನಾವು ದೊಡ್ಡವ್ರ ದೊಡ್ಡವ್ರ ಕಡದು ನಮ್ಮ ಗೌಡ್ರದ್ದು ಈಗ ಅರ್ಧ ತೆಲಂಗ್ ಕಲಾಸ ಆಗ್ಯಾವ ಇನ್ನ ಅವ್ರಿಗೆ ಸಣ್ಣವ್ರು ಮಾಡಿ ತೊಡ್ಲ ಹಾಕ್ಬೇಕತ್ತೀರಿ ಪರಗತ್ತಿರ ನೀವು ಇವರು ಹಾಡ್ತಿದ್ರು ಅವಾಗ ನಾ ಸುಮ್ಮ ಕೇಳಕ್ ಹೋಗ್ತಿದ ಯಾರು ಗೌಡ್ರ ಹಾಡಾಳಿಗೆ ಗೌಡ್ರ ಹಾಡಾಳಿ ಸಣ್ಣ ಸಂಗತ್ರಿ ಅಮ್ಮ ನೀ ಸಣ್ಣವಿದ್ದಿ ಆದ್ರೆ ನಿನ್ನ ಜೋಡಿ ಏನು ಹಾಡ್ತಾರಲ್ಲ ಗೌಡ್ರು ಸಣ್ಣವ್ರಲ್ಲ ಈಗ ಹಾಡಿಯಾವ ಅದಕ್ಕ ನಮ್ಮ ಆತ್ಮೀಯ ಕಲಾವಿದರ ಸಂಘ ಎರಡು ಕೂಡಿಸಿ ಆ ಸಂಘದ ಒಳಗ ಮಾತಾಡೋ ಸಲುವಾಗಿ ಮಾಸ್ತರ್ಗಳು ಬಹಳ ಮಂದಿ ಬಂದಾರ ಹೌದು ಹೌದು ಅವ್ರ ಪರಿಚಯದಾರ ಹೇಳದಂದ್ರ ಕುತ್ತು ದೈವ ಎಲ್ಲ ಅವರಿಗೆ ನೋಡಬೇಕು ಅಷ್ಟು ಪರಿಚಯ ಅದವ್ರು ಹೌದು 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 ಒಂದು ಸಣ್ಣವ್ರ ಎತ್ತು ಮಾತಾಡವ ಅಫಜಲ್ಪುರ ತಾಲೂಕ ಮಣೂರು ಗ್ರಾಮದ ಪಿಂಟು ಮಾಸ್ತರ್ ಹೌದು ಮಾತಾಡೋ ಇನ್ ಹಿಂದಡಿ ರೊಕ್ಕ ಸ್ವೀಕಾರ ಮಾಡಿ ಒಬ್ರು ಎತ್ತರು ಮತ್ತವ್ರು ಉತ್ತಾನವ್ರ ಹಾಡಿಗೆ ಎತ್ತವ್ರು ಅವ್ರು ನೋಡಿಲ್ಲ ನೋಡ್ರಿ ಯಾವ ಸಿಕ್ತಾವ ಅವ್ರಿಗೆ ಕೀರ್ತಿ ರತ್ನ ಕೀರ್ತಿ ರತ್ನ ಪುರಸ್ಕಾರ ಪಡೆದವರು ಸುಲೇರಿ ಜೋಳಿಗಿದು ಬೀರಣ ಮಾಸ್ತರ್ ಅವರು ಹೌದ್ರಿ ಹೌದು ಹೌದು ಇವರೊಬ್ರು ಹೌದು ಇನ್ನ ಇಲ್ಲಿ ಹಿಮ್ಯಾದ ಒಬ್ರು ಕೂತಾರ ಆಡಿ ಕೂತಾರ ಅವ್ರು ಅಲ್ಲೇ ತೆಳಗ ನಮ್ಮ ಭೀಮಣ ಮಾಸ್ತರ್ ಅವರು ಅವ್ರು ಭಾರಿ ರೀಪ್ಪ ಕೋರಿ ಮಾಸ್ತರ್ ಅವರು ಸುರಗಳಿ ಬಿಜು ಮಾಸ್ತರ್ ಅವರು ನೋಡ್ರಿ ಮ್ಯಾಳಪ್ಪ ಎಲ್ಲ ಮಾಸ್ತರ್ಗಳಿದ್ರ ಇದು ಸಂಘೆ ಮಾಸ್ತರ್ಗಳ ಸಂಘದ ಹೊತ್ ಮಾಡಿದ್ದಲ್ಲಕ್ಕ ಕರೆ ನಮಗ್ ಹಂಗಲ್ರಿ ಹೆಂಗ್ರಿಪ್ಪ ನಮ್ಮ ಎರಡು ಮಾಸ್ತರ್ಗಳ ಮನೆ ಬಿಟ್ಟು ಬಂದೀವಿ ನಾವು ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಹೇಗಾಗ್ಬೇಕು ಕಾರ್ಯಕ್ರಮ ಮಾತ್ರ ಬಹಳ ಚಲೋ ಆಗ್ಬೇಕಾಗ್ಯಾವ ಹೌದು ಕಾರ್ಯಕ್ರಮ ಹೆಂಗಾಗ್ಬೇಕಂದ್ರ ಹೆಂಗ್ರಿಪ್ಪ ಆ ಮ್ಯಾಳ ಕರೆಸೋದಕ್ಕ ಇಟ್ಟು ದೈವ ಕೂತು ಕಣ್ಣಾನ ನೀತಿ ಕಳ್ಕೊಂಡಿರ್ತ ಅವರಿಗೂ ಲಾಭ ಆಗ್ಬೇಕು ನಮಗೂ ಲಾಭ ಆಗ್ಬೇಕು ತಲೆ ಒಳಗ ಜ್ಞಾನ ಬಂದಿರಬೇಕು ಜ್ಞಾನ ಬಂದಿರಬೇಕು ಹೌದು ಅದಕ್ಕೆ ಹೆಂಗ ಕಾರ್ಯಕ್ರಮ ಆಗ್ಬೇಕು ಹೆಂಗ್ರಿಪ್ಪ ಹಂಗ ಆಗ್ಬಾರ್ದು ಹೆಣ್ಮಗಳಿಗೆ ತವರು ಮನೆಯವರು ಒಂದು ತೊಲಿದು ನಕ್ಲೇಸ್ ಮಾಡಿ ಹಾಕಿರ್ತಾರೆ ಒಂದು ತೊಲಿದು ನಕ್ಲೇಸ್ ಸರ ಕಬ್ಬಿನ ಬಿಲ್ ಬರ್ನ ಯಾವಾದ್ರೂ ಬಿಲ್ ಬರ್ಲಿ ಕಬ್ಬಿನ ಮೇಲೆ ಬರ್ಲಿ ತೊಗರಿ ಮೇಲೆ ಬರ್ಲಿ ಹೇಗತ್ತೀರಿ ನೀವು ಪುರುಸಲೆ ನೀತಿ ಕಾಣಿಸ್ತದ ಒಳಗೆ ಹಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ತವರು ಮನೆ ಅವ್ರ ಕಬ್ಬಿನ ಬಿಲ್ ಹೆಸರು ಹೇಳ್ಬೇಕತ್ತೀವಿ ಒಂದು ತೊಲಿ ನಕ್ಲೇಸ್ ಸರ ಮಾಡಿ ಹಾಕೋರು ಹೌದು ಹೆಣ್ಮಕ್ಳು ನಂಗೆ ಭಾವ ಇರ್ತಾವ ಹೆಂಗ್ರಿಪ್ಪ ಏನು ಭಾವ ಇರ್ತಾವ ಅವ್ರ ಬಂಗಾರದು ನಕ್ಲೇಸ್ ಆಗ್ಲಿ ಬೋರ್ಮಳ ಆಗ್ಲಿ ಪತ್ತಿ ಆಗ್ಲಿ ಕಿವಿಯಾನ ಜುಮ್ಕಿ ಆಗ್ಲಿ ಏನಾರ ಒಟ್ಟು ಬಂಗಾರ ಆಭರಣ ಮಾಡಿದ್ರಂದ್ರ ನೆರಮನೆಯವ್ರು ಕೇಳ್ಬೇಕು ಇವ್ರ ಪ್ರೀತಿಲಿ ಹೇಳ್ಬೇಕು ಅನ್ನೋ ಭಾವ ಇರ್ತಾವ ಹೌದು 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 ಈ ಹೆಣ್ಮಗಳಿ ತವ್ರ ಮನೆಯವ್ರ ನಕ್ಲೇಸ್ ಸರ ಮಾಡಿ ಹಾಕೋರು ಮುಂಜಾನೆ ಬಂದು ಹೌದು ಮನಿ ಮುಂದೊಂದು ಕಟ್ಟಿ ಇತ್ತು ಬಾಗಲ ಮುಂದೆ ಹೌದು ಕಟ್ಟಿ ಮೇಲೆ ಕೂತಳು ಮುಂಜಾನೆ ಆರು ಗಂಟೆಗೆ ಹೆಣ್ಮಗಳು ಹೌದು ಬಂದು ಕೂತಳು ಯಾರು ಬಂದು ಮಾತಾಡ್ಲಿಲ್ಲ ಹೌದು ಮುಂಜಾನೆ ಆರು ಗಂಟೆ ಕೂತಾಳು ಚಂದಿ ಆರು ಗಂಟೆ ಇತ್ತು ಬತ್ತು ಮಣದ ಟೈಮ್ ಅತ್ತು ಯಾವಾಗಿನೂ ಬಂದು ಕೇಳತ್ತೇಳಿ ಹೆಣ್ಮಗಳು ಸಿಟ್ಟಿಗೆ ಸಿಟ್ಟಿಗೆ ಮನೆಯನ್ನು ಹೋಗಿ ಕಡ್ಡಿ ತಂದು ಮನೆ ಹಿಂದೆ ಒಂದು ಬಣಿ ಇತ್ತ ಹಿತ್ತಲದಾಗ ಹೌದು ಆ ಬಣಿವಿ ಮೇಲೆ ಉರಿ ಹಚ್ಚಿಬಿಟ್ಟ ಬಣಿ ಗುರಿ ಹತ್ತಳು ದಾಗ 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 ಬಣಿ ಉರ್ಲಿಗತ್ತು ಉರಿಯನ್ನ ಬಿಡ್ತದ ಮತ್ತ ಮಳಿ ಹೆಣ್ಮಗಳು ಓಣಿಯನ ಮಂದಿ ಹೋಗಿ ಕರಿತಾಳ ಶರಗ ಟೊಂಕಿಗೆ ಸುತ್ತಿ ಓಣಿಯನ ಮಂದಿ ಕರಿತ ಏನ ಏ ಕಾಕ ಏ ಮುತ್ತ ಬರ್ರಿ 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 ಬಣಿ ಗುರಿ ಹತ್ತಿರ ಬರ್ರಿ 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 ಅಂತ ಓಣ್ಯಾಗ ಚೀರಿ ಕರಿತಾಳ ಅವಾಗ ನಮ್ಮ ಅಣ್ಣತಮ್ಮದ ಕಂಪನಿ ಉಳ್ಕೋತ ಯಾರು ಕೊಣ ತಗೊಂಡ್ರೆ ಯಾರು ಬಕೆಟ್ ತಗೊಂಡ್ರು ಓಡಿ ಓಡಿ ಹೋಗಿ ನೀರನ್ನು ಹೊಡೆದೊಡೆದ್ ಆರಿಸ್ತಿದ್ರು ಅವ್ರಿಗೆ ನೀರು ಹೊಳೆ ಹತ್ತಿ ಈ ಹೆಣ್ಮಗಳು ಎಲ್ಲರಿಗೆ ಕರಿತಿದ್ರು ಮೊದಲೇ ಬಂಗಾರ ನಕ್ಲೇಸ್ ಕೊಳ್ಳಾಗ ಕೊಳ್ಳಾಗ ಉರಿ ಬೆಳಕ ಮಿಂಚಲಾಗತ್ತೆ ಅವ್ರು ಹೌದು ಹೌದು ಅವಾಗ ನೆರಮನೆ ಮುದುಕಿ ಅವ್ರು ಸುಮ್ಕೊಂಡಿಲ್ಲ ಬತ್ತ ಹೌಳಗ್ ಸರಿ ಹೌಳಗ್ ಹುಬ್ಬಿ ಕೈ ಹೆಚ್ಚಿ ಐ ನಿಂಗವ ಕೊಳ್ಳಾಗೇನ ನಕ್ಲೇಸ್ ಹಾಕಿ ನೆನೊಳಕ್ಕೆ ಐ ಕೊಡಿ ಎಷ್ಟು ತೊಲಿದವ ಯಾವಾಗ ತಂದಿದಿ ನನಗೆ ಹೇಳಿಲ್ಲ ಏನು ಅವಾಗ ನಿಂಗವಕ್ಕಂದ್ರು ಏನ್ರಿಪ್ಪ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ಇದೇ ಮಾತು ಜರ ಮೊದಲೇ ಕೇಳಿದ್ರು ನನ್ನ ನಾಯಿ ಹಾಕಿ ಬಣಿ ಉರಿ ಹತ್ತಿರ ಹಾಡಿಕೆ ಬಣವಿ ಗುರಿ ಹತ್ತದಂಗ ಆಗ್ಬಾರ್ದು ಇವತ್ತು ಹೌದು ಹೌದು ಏನದ ಇವತ್ತು ವಿವರ ಸ್ವಕ್ಕ ವ್ಯವಹಾರ ಆಗ್ಬೇಕಾಗ್ಯದ ಇವತ್ತು ದೊಡ್ಡ ಮಾಡಿದ್ರ ಇಲ್ಲಿ ಕ್ಲಿಯರ್ ಕಟ್ ಆಗಿ ವಿಷಯಗಳು ಬೆಳೆಸಬೇಕಾಗ್ಯದ ಮುಚ್ಚಿಡಬಾರ್ದೆ ಮೇಲೆ ನೋಡದ ಗವಳಿಯರು ಕರಿ ಕಟ್ಟದ ಹಬ್ಬ ಹಾಕಿದ್ರು ತುಕ್ಕಪ್ರಾಯದ ತಮ್ಮ ಸೋಮರಾಯ ಗೌಡ ಬ್ಯಾಡ ಅಂದ್ರೂ ಒಂದು ಕರಿ ಮೂಲಿ ತಗೊಂಡು ಬಂದ ಹೌದ್ರಿ ಕರಿ ಕಟ್ಟ ಹಬ್ಬದ ಒಂದು ಮೂಲಿ ತಗೊಂಡು ಬಂದ ಬಂದ ಅವಾಗ ಮೇಲನಾಡ ಗೌಳ್ಯ ಗೌಳ್ಯಾರು ಹೇಳ್ತಾರ ಏನತ್ತ
ನಮ್ಮ ಮನೆಯವರು ಇಸ್ರಿ ಮಲ್ಕವ್ವ ಇಸ್ರಿ ಮಲ್ಕವ್ವ ಬಾಳ ಕೆಟ್ಟದ ಗೌಡ ನೋಡು ವೈಗಳನ್ನು ಆದ್ರೂ ಗೌಡವರಿಗೆ ಅಂದಿಸ್ಕೊಂಡು ಬಂದ ನಾ ಗೌಡಿದ್ದಿ ನನಗೂ ಕೂಡ ಅಲ್ಲ ನೀವು ಅಂದವ ಆ ಗೌಡ ತಂಡದಕ್ಕಾಗಿ ಇಸ್ರಿ ಮಲ್ಕವ್ ಬೆನ್ ಹತ್ತಿ ಬಂದಳು ಮುಂದೆ ಇವರಿಗೆ ಕಾಡಾಟ ಚಾಲಾಯ್ತು ಇಸ್ರಿ ಮಲ್ಕವ್ ಹೆಂಗಂದ್ರ ನರ ಬಲಿ ನಡೀತಿತ್ತ ಹೆಣ್ಣು ಮಗಳಿಗೆ ಅದೇ ಹೆಂಗ್ರಿಪ್ಪ ಅಂತ ದೇವ್ರ ಮುಂದೆ ಕಾಡಾಟ ಚಾಲು ಆದಾಗ ಮುಂದೆ ಗೌಡ್ರು ಏನ್ ಮಾಡ್ತಾರ ಸೋಮರಾಯ ಗೌಡ್ರು ಅದೇ ಊರೊಳಗೆ ಇರ್ತಕ್ಕಂಥವ್ರು ಯಾರು ತಾಮಟ ಯಾರು ಹೆಣ್ಮಗಳ ಕೋಸಿನ ತಂದು ಬಲಿ ಕೊಟ್ರಿ ಇಸ್ರಿ ಮಲ್ಕವ್ ಕೊಟ್ರಿ ಇದು ಶಾರ್ಟ್ಕಟ್ದಾಗ್ರಿಯಾಟ್ಕಟ್ ಬಲಿ ಕೊಟ್ಟರು ಬಲಿ ಕೊಟ್ಟಾಗ ಊರಾನ ಮಂದಿ ಎಲ್ಲ ಫಿರಾದಿ ಕೊಟ್ರು ಸೋಮರಾಯಗೌಡನ ಮೇಲ ಹೌದ್ರಿ ಅವಾಗ ಬಂದು ನೋಡಿದ್ರ ಆ ಜಗದಿ ಮೇಲೆ ಏನಾಗಿತ್ರಿ ಅದು ಟಗರಿಯಿಂದ ಚೆಂಡ ಆಗಿತ್ತ ಕೂಸಿನ ಚೆಂಡ ಹೋಗಿ ಅದರಿಂದ ಹಿಂಗ ಎಲ್ಲಾ ಗುರುವಿನಿಂದ ಪವಾಡ ಅದು ಭಂಡಾರ ಶಕ್ತಿದಿಂದ ಇಲ್ಲಿ ಒಂದು ಮಾತು ಕೇಳಬಹುದು ಅವ್ರಿಗೆ ಏನ್ರಿಪ್ಪ ಯಾವಾಗ ತಾಮಟಿಯರ ಕೂಸಿನ ತಂದು ಸೋಮರಾಯಗೌಡ ಜಗಲಿ ಮೇಲೆ ಅವಧಿ ಕೊಟ್ಟ ಕೊಟ್ಟ ಎಲ್ಲಾರು ಕೇಳಿದ್ರು ಅದು ಟಗರಿಯಿಂದ ಚೆಂಡ ಇತ್ತು ಹೌದು ಅವಾಗ ತಾಮಟಿಯರ ಬಂದು ಯಾರಿಗೆ ತುಕಪ್ರಾಯ ಕೇಳ್ತಾರ ಊರು ಗೌಡ್ರು ನೀವು ನ್ಯಾಯವಂತರು ಧರ್ಮವಂತರು ನೀವು ನಿಮ್ ನ್ಯಾಯ ಅಂದ್ರೆ ಇಡೀ ಸುತ್ತ ಹಳ್ಳಿಗೆ ಪ್ರಸಿದ್ಧದ ಹೌದು ಇದು ನ್ಯಾಯ ನೀವೇ ಮಾಡ್ಬೇಕ್ರಿ ನಮ್ಮ ಕೂಸಿ ಕೊಯ್ದದ ಕರೆಯನ್ನೆಲ್ಲ ನೀವೇ ಕೇಳಿರಲ್ಲ ಅವಾಗ ಗೌಡ್ರು ಹೇಳ್ತಾರ ಏನತ್ತ ತಾಮಟಿಗರಿಗೆ ನನ್ನ ತಮ್ಮದರ ನಿಮ್ಮ ಕೂಸಿನ ಕೊಯ್ದಿದ್ದೆ ಕರೆ ಆದ್ರ ನಾವು ಮಾತ್ರ ಇಲ್ಲಿ ಇರಲ್ಲ ಒಂದ್ ವೇಳೆ ನಮ್ಮ ತಮ್ಮದರ ಕೊಯ್ದಿತ್ತಿಲ್ಲ ಅಂದ್ರೆ ನಿಮಗೆ ಇಲ್ಲಿ ತಳ ಊರು ಕೊಡಲ್ಲ ನಾವು ಯಾರಿಗೆ ತಾಮಟಿಗಾರಿಗೆ ಹೌದ್ರಿ ಯಾಕಾಗಲ್ಲ ತಿಳಿ ತಾಮಟಿಗಾರಿ ಹೇಳಿದ್ರು ಅವಾಗ ದುಃಖಪ್ರಾಯ ಸಂಜಿ ಟೈಮ್ದಾಗ ಹೋಗಿ ಕರೆದು ತಮ್ಮ ಕೇಳ್ತಾರ ಏನತ್ತ ಸೋಮರಾಯಗೌಡ ಕೇಳ್ತಾರ ತಮ್ಮ ಊರ್ ಮಂದಿ ಎಲ್ಲ ನ್ಯಾಯ ಆಗದ ಟಗರಿನ ಚೆಂಡ ಆಗ್ಯದ ಖರೆ ಅದು ನನ್ನ ಮನಸ್ಸಿಗೆ ಒಪ್ಪಿಲ್ಲ ಈಗ ಇಬ್ಬರೇ ಅರ್ಥ ಬರೀತೇವೆ ಈಗರೆ ಹೇಳಿ ನೀ ಖರೆ ಅಂದ್ರು ನಿಜವಾದ ಮಾತು ಹೇಳು ನಿಜವಾದ ಮಾತು ಈಗರೆ ಹೇಳಂದಾಗ ಅವಾಗ ಸೋಮರಾಯಗೌಡ ಹೇಳ್ತಾನ ನಾ ತಾಮಟಿಗಾರ ಕೂಸಿನ ಕೊಯ್ದು ಖರೆ ಅಲ್ಲ ಅಣ್ಣ ಅವಾಗ ಮುಗುಲ್ ಹರದ ಮೈ ಮೇಲೆ ಬಿತ್ತು ಯಾರಿಗೆ ತುಕ್ಕಪ್ರಾಯ ಅಣ್ಣ ತುಕ್ಕಪ್ರಾಯ ಮಾತು ಕೊಟ್ಟಿದನ ಯಾರಿಗೆ ತಾಮಟಿಗರಿಗೆ ಏನತ್ತ ನ್ಯಾಯ ನಮ್ಮ ತಮ್ಮ ಜರ ಕೂಸಿನ ಕೊಯ್ದಿತ್ತಿಲ್ಲ ಅಂದ್ರೆ ನಿಮಗೆ ಇರುಕೂಡಲ್ಲ ಕೊಯ್ದಂದ್ರೆ ನಾವಿರದಂತೆ ನ್ಯಾಯ ಮಾಡಿದೆವು ಹೌದು ಮಾತು ಕೊಟ್ಟಿ ನೀನು ತಮ್ಮ ಕೊಯ್ದಾನ ತಿಳ್ಬೇಕು ಅಂದ್ರೆ ನಾವು ಹೆಂಗಿರೋದು ಅಂತೇಳಿ ಹೌದು ಇಲ್ಲಿ ಮಾತು ಏನು ಕೇಳುದಂದ್ರ ಸೋಮರಾಯಗೌಡಂದು ನ್ಯಾಯ ತುಕ್ಕಪ್ರಾಯ ಹೆಂಗ ಮಾಡದ ಹೌದು ಹೌದು ಯಾವ ಪ್ರಕಾರ ನ್ಯಾಯ ಮಾಡಿ ಆ ಒಂದು ನ್ಯಾಯ ಬಗ್ಗೆ ಹರಿಸಿದ ಬೇರವಾಗಿ ಬರ್ಬೇಕು ಸೋಮರಾಯಗೌಡ ಒಪ್ಕೊಂಡ ಈ ಕೊಯ್ದಾನ ಅಂತೇಳಿ ಹೌದು ಇದಕ್ ಮುಂದೆ ಜಜ್ಮೆಂಟ್ ಕೊಡ್ಬೇಕಲ್ರಿ ಈಗ ವಕೀಲ ಕೊಡ್ಬೇಕಲ್ಲ ಈ ನ್ಯಾಯ ಹೆಂಗ ತುಕಪ್ರಾಯ ಬಗ್ಗೆ ಹರಿಸದ ನಾಲ್ಕು ಮಂದಿ ಆಗ ನುಡದಂತೆ ನಡೆದವರು ಯಾರು ತುಕಪ್ರಾಯರು ಹೌದು ಅದ್ ನ್ಯಾಯ ಹೆಂಗ್ ಮಾಡ್ಯಾರ ಅನ್ನೋದು ಇದು ದೊಡ್ಡ ಕಾರ್ಯಕ್ರಮ ಸಲುವಾಗಿ ಒಂದು ಪ್ರಶ್ನೆ ಸರ್ ಸರ್ ಅವರಿಗೆ ಪಿಂಟೋರ್ ಹೇಳಿ ಇಲ್ಲ ಪಿಂಟು ಮಾಸ್ತರ ಬೀರಣ್ಣರ ಹೇಳಿ ಬೀರಣ್ಣ ಮಾಸ್ತರ ಹುಷಾರ ಮುಂದಿನ ಸಂದಿಗೆ ಇದೊಂದು ಮಾತು ಯಾಕಂದ್ರ ಟೈಮ್ ಬಾಳ ಆಗ್ಯದ ಬಾರ ಆಗ್ಯದ ನಾವು ನಿಮ್ ಮೇಲ ನೀವು ನಮ್ ಮೇಲ ಅಂದ್ರೆ ಇದು ಟೈಮ್ ಬತ್ ಹೊಡ್ತದ ಹಂಗೆ ಇದೊಂದು ಮಾತು ಕೇಳಿವಿ ಮುಂದಿನ ಸಂದಿಗೆ ಹೆಂಗ ಸರಿ ಜೋಡಿ ಕಲಾವಿದ್ರೆ ಬರ್ತಾರ ಬರ್ಲಿ ಹಂಗ ಹೋಗೋಣ ಅಂತ ಹೇಳಿ ಈಗ ಒಂದು ನಾಲ್ಕು ನೋಡಿ ಚಾಲ ಹಾಡಿ ಸರಿ ಜೋಡಿ ಕಲಾವಿದ್ರಿಗೆ ಬಾಳೆ ಹೋಗ್ತದ ಸಭಾ ಕೇಳಿ ಪ್ರೀತರಾಗುತ್ತೆ.